ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಡೂಪ್ಲೆಕ್ಸ್ ಮನೆ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ತುಂಬ ಲ್ಯಾವಿಶ್ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನೋಡಿ, ಫ್ರಂಟಲ್ಲಿ ವಾಲ್ ಕ್ಲೈಡಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವೆಸ್ಟ್ ಫೇಸಿಂಗಲ್ಲಿ ಸೈಟ್ ಇದೆ, ನಾರ್ತ್ ಫೇಸಿಂಗಲ್ಲಿ ಮೇನ್ ಡೋರ್ ಇದೆ. ಸೊ ನಾನಿವಾಗ ಫಸ್ಟ್ ಫ್ಲೋರಲ್ಲಿ ಲಿವಿಂಗ್ ಹಾಲ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ಸಾಲಿಡ್ ಟೀಕುಟ್ ಮೇನ್ ಡೋರು, ನಾರ್ತ್ ಫೇಸಿಂಗ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಟೀಕುಟ್ ಮೇನ್ ಡೋರ್. ತುಂಬ ಲ್ಯಾವಿಶ್ ಆಗಿದೆ ಮನೆ, ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ನಾನಿವಾಗ ಲಿವಿಂಗ್ ಹಾಲ್ಗೆ ಎಂಟ್ರಿ ಆಗಿದ್ದೀನಿ. ನೋಡ್ತಾ ಇರ್ಬೋದು ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಮೇನ್ ಡೋರು. ವಿಂಡೋ ಫ್ರೇಮು, ವಾಸ್ಕಲ್ಲು, ವಿಂಡೋ ಶಟರ್ಸು ಎಲ್ಲ ಟೀಕುಟ್ ಯೂಸ್ ಮಾಡಿದ್ದಾರೆ. ಸೊ ಲಿವಿಂಗ್ ಹಾಲಲ್ಲಿ ಸೀಲಿಂಗ್ ವರ್ಕು ತುಂಬ ಬ್ಯೂಟಿಫುಲ್ ಆಗಿದೆ. ಸೀಲಿಂಗ್ ವರ್ಕು ಕೂಡ ಓಕೆ. ಸೊ ಲಿವಿಂಗ್ ಹಾಲಲ್ಲಿ ಟಿವಿ ಕ್ಯಾಬಿನೆಟ್, ಎದುರುಗಡೆ ಕಾಣ್ತಾ ಇರ್ತಕ್ಕಂಥದ್ದು ಟಿವಿ ಕ್ಯಾಬಿನೆಟ್. ಟಿವಿ ಕ್ಯಾಬಿನೆಟ್ ಬ್ಯಾಕ್ ಸೈಡಲ್ಲಿ ಹೋದರೆ ನಿಮಗೆ ಸೌತ್ ಈಸ್ಟ್ ಕಾರ್ನರಲ್ಲಿ ಕಿಚನ್ ಇಲ್ಲ ಅಕ್ರೈಲಿಕ್ ಶೀಟ್ ಯೂಸ್ ಮಾಡಿದ್ದಾರೆ. ಮಾಡ್ಯುಲರ್ ಕಿಚನ್ ನೋಡ್ತಾ ಇರ್ಬೋದು, ಎಲ್ ಶೇಪಲ್ಲಿ ಮಾಡ್ಯುಲರ್ ಬಾಕ್ಸ್ ಮಾಡಿದ್ದಾರೆ. ಅಂಡ್ ದೆನ್ ಮೇಲ್ಗಡೆ ನಿಮಗೆ ಇಲ್ಲೂ ಕೂಡ ಬಾಕ್ಸಸ್ ಎಲ್ಲ ಮಾಡಿದ್ದಾರೆ ಎಲ್ ಟೈಪಲ್ಲಿ. ತುಂಬ ಲ್ಯಾವಿಶ್ ಆಗಿದೆ ಮನೆ. ಸೈತ್ಕೊಂಡ್ಬಿಟ್ಟು ನಿಮಗೆ ಅಕ್ವಾ ಗಾರ್ಡಿಗೆ ಪ್ರೊವಿಷನ್ನು. ಇಲ್ಲೆಲ್ಲ ಹೈಡ್ರಾಲಿಕ್ ಯೂಸ್ ಮಾಡಿದ್ದಾರೆ, ಹೈಡ್ರಾಲಿಕ್ ಲಿಫ್ಟು. ತುಂಬ ಲ್ಯಾವಿಶ್ ಆಗಿದೆ ಮನೆ. ಸೊ ಗ್ಯಾಸ್ ಸಿಲಿಂಡರ್ಸ್ ಎಲ್ಲ ನಿಮಗೆ ಕೆಳಗಡೆನೇ ಬರುತ್ತೆ, ಇಲ್ಲಿ ಸ್ಟವ್ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗೆ ಮುಂದೆ ಹೋದರೆ ನಿಮಗೆ ಪೂಜಾ ರೂಮ್, ದೇವ್ರ ಮನೆ. ನಾರ್ತ್ ಈಸ್ಟ್ ಕಾರ್ನರಲ್ಲಿ ಪೂಜಾ ರೂಮ್, ವುಡ್ ಕಾರ್ವಿಂಗ್ ಎಲ್ಲ ಆಗಿದೆ. ಸೊ ಬನ್ನಿ ಒಳಗಡೆ ಹೋಗೋಣ, ದೇವ್ರ ಮನೆ ಒಳಗಡೆ ನೋಡೋಣ. ಗ್ಲಾಸ್ ಡೋರ್ ಇಟ್ಟಿದ್ದಾರೆ. ಪೂಜಾ ರೂಮ್ ಸೀಲಿಂಗು ವೈಟ್ ಕಲರ್ ವಿತ್ ಹೈಲೈಟಿಂಗ್ಗೆ ಗೋಲ್ಡನ್ ಬಾರ್ಡರ್ಸ್ ಬರ್ತಾ ಇದೆ. ತುಂಬ ಲ್ಯಾವಿಶ್ ಆಗಿದೆ ಪೂಜಾ ರೂಮ್ ಕೂಡ. 20-30 ಇಷ್ಟೊಂದು ಲ್ಯಾವಿಶ್ ಆಗಿ ಪೂಜಾ ರೂಮ್ ಎಲ್ಲೂ ಮಾಡಿರಲಿಲ್ಲ ನಾನು ನೋಡಿರೋ ಪ್ರಕಾರ. ಸೊ ಅಡುಗೆ ಮನೆ ಬ್ಯಾಕ್ ಸೈಡಲ್ಲಿ ಯುಟಿಲಿಟಿ, ಇಲ್ಲೂ ಕೂಡ ನಿಮಗೆ ಫುಲ್ ಗ್ರಿಲ್ ಕವರ್ ಮಾಡಿದ್ದಾರೆ ಸೇಫ್ಟಿ ಪರ್ಪಸ್ಸು. ಆ್ಯಂಡ್ ದೆನ್ ಒಂದು ಕಾಮನ್ ವಾಶ್ರೂಮ್. ಸೊ ಫಿಟ್ಟಿಂಗ್ಸ್ ಕೂಡ ಯಾವುದೂ ಇನ್ನ ರೆಡಿ ಇಲ್ಲ, ಫಿಟ್ಟಿಂಗ್ ಎಲ್ಲ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲೆಲ್ಲ ನಿಮಗೆ ಕಿಚನಲ್ಲಿ ಏನಾದ್ರು ಮೆಟೀರಿಯಲ್ ಇಟ್ಕೊಳ್ಳೋದಕ್ಕೆ ಬಾಕ್ಸ್ ಟೈಪ್ ಮಾಡಿದ್ದಾರೆ. ಈ ಕಡೆಗೆ ಗ್ಲಾಸ್ ಕೊಟ್ಟಿದ್ದಾರೆ. ತುಂಬ ಸಖತ್ತಾಗಿದೆ ಮನೆ ಮಾತ್ರ, ತುಂಬ ಚೆನ್ನಾಗಿದೆ. ಇದು ಪ್ರೈಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಇದೆಲ್ಲ CNC ಕಟಿಂಗು, ವುಡನ್ CNC ಕಟಿಂಗ್. ಬನ್ನಿ ನಾವು ಇವಾಗ ಫಸ್ಟ್ ಫ್ಲೋರಿಂದ ಈ ಲಿವಿಂಗ್ ಹಾಲಿಂದ ನೆಕ್ಸ್ಟ್ ಫ್ಲೋರ್ ಹೋಗೋಣ. ನೋಡಿ, ಇಲ್ಲೆಲ್ಲ ನಿಮಗೆ ಲೈಟ್ ಕಲರು ಮತ್ತು ಹೈಲೈಟಿಂಗಿಗೆ ಡಾರ್ಕ್ ಕಲರ್ ಯೂಸ್ ಮಾಡಿದ್ದಾರೆ. ಇಲ್ಲೆಲ್ಲ SS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ.
ಈ ಒಂದು ಸ್ಟೆಪ್ಸ್ ಹತ್ರ ಕೂಡ ನಿಮಗೆ ಲೈಟ್ಸ್ ಇಟ್ಟಿದ್ದಾರೆ. ಸೊ ನಾನಿವಾಗ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಬಂದಿದ್ದೀನಿ. ಇಲ್ಲಿ ನಿಮಗೆ ಎರಡು ಬೆಡ್ರೂಮ್ಸ್ ಇರುತ್ತೆ. ಸೊ ನಾನಿವಾಗ ಮಾಸ್ಟರ್ ಬೆಡ್ರೂಮ್ಗೆ ಬರ್ತಾ ಇದ್ದೀನಿ. ಇನ್ ಬಿಲ್ಟ್ ಕಾಟ್ ಇದೆ, ಇದು ಕೂಡ ನಿಮಗೆ ಹೈಡ್ರಾಲಿಕ್ ಲಿಫ್ಟ್ ಆಗುತ್ತೆ. ಸೊ ಎತ್ತೋದಕ್ಕೆ ಆಗ್ತಾ ಇಲ್ಲ ನನಗೆ. ಸೊ ಹೈಡ್ರಾಲಿಕ್ ಲಿಫ್ಟ್ ಇದು, ಒಳಗಡೆ ಏನು ಬೇಕಾದ್ರೆ ಮೆಟೀರಿಯಲ್ ಸ್ಟೋರೇಜ್ ಮಾಡ್ಕೋಬೋದು. ವಾರ್ಡ್ರೋಬ್ಸ್ ಏರಿಯಾ, ಮೇಲ್ಗಡೆ ಲಾಫ್ಟು, ಫುಲ್ ಲೆಂತ್ ಲಾಫ್ಟ್ ಇದೆ. ಒಂದು ದೆನ್ ಡ್ರೆಸ್ಸಿಂಗ್ ಮಿರರ್, ರೋಡ್ ಸೈಡ್ ವಿಂಡೋ. ಅಂಡ್ ದೆನ್ ಈ ಕಡೆ ನೋಡಿ, ಹಿಂಗೆ ಟಿವಿ ಕ್ಯಾಬಿನೆಟ್ಟು, ಅದರ ಪಕ್ಕದಲ್ಲೇ ಒಂದು ವರ್ಕ್ ಸ್ಟೇಷನ್ ವರ್ಕಿಂಗ್ ಟೇಬಲ್. ಇಲ್ಲಿ ಕೂಡ ನಿಮಗೆ ಸ್ಟೋರೇಜ್ಗೆ ಬಾಕ್ಸ್ ಮಾಡಿದ್ದಾರೆ. ಸೊ ಹಾಗೆ ಮುಂದೆ ಹೋದರೆ ನಿಮಗೆ ಈ ಬೆಡ್ರೂಮ್ಗೆ ಒಂದು ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಬನ್ನಿ ನೋಡೋಣ. ವಾ ನೋಡಿ, ಲೆಂತಿಯಾಗಿದೆ. ಸೊ ಇಲ್ಲಿ ಬೇಕಾದ್ರೆ ನೀವು ಗ್ಲಾಸ್ ಪಾರ್ಟಿಷನ್ ಮಾಡಿಕೊಂಡು ಡ್ರೈ ಆ್ಯಂಡ್ ವೆಟ್ ಕಾನ್ಸೆಪ್ಟು ನೋಡ್ಕೋಬೋದು. ಫುಲ್ ಲೆಂತು ವಾಲ್ ಟೈಲ್ಸ್ ಹಾಕಿದ್ದಾರೆ, ಮೆಂಟೆನ್ಸ್ ಫ್ರೀ ಇದೆ ಅಂತ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ವಾಶ್ ಬೇಸಿನ್ ಬರುತ್ತೆ. ಸೊ ಇಲ್ಲೇ ಇನ್ ಆ್ಯಂಡ್ ಔಟ್ ಎರಡು ಇಲ್ಲೇ ಹೋಗುತ್ತೆ ವಾಟ್ರ್. ಸೊ ಈ ರೂಮಿಂದ ನಾನು ಮತ್ತೆ ಪಕ್ಕದಲ್ಲೇ ಒಂದು ಚಿಲ್ಡ್ರನ್ ಬೆಡ್ರೂಮ್ ಇದೆ, ಬನ್ನಿ ನೋಡೋಣ. ಸೆಕೆಂಡ್ ಬೆಡ್ರೂಮ್ ಇದು, ಇದು ಬಂದ್ಬಿಟ್ಟು ಮಕ್ಕಳಿಗೆ ಸ್ಟಡಿ ಟೇಬಲ್. ಸೊ ಇಲ್ಲಿ ಏನು ಬೇಕಾದ್ರೂ ರೀಡಿಂಗ್ ಮೆಟೀರಿಯಲ್ಸ್ ಸ್ಟಾಕ್ ಮಾಡ್ಕೋಬೋದು ಇಟ್ಕೊಳ್ಳೋದಕ್ಕೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಹಾಗೆ ಮುಂದೆ ಹೋದರೆ ನಿಮಗೆ ವಾರ್ಡ್ರೋಬ್ಸ್ ಏರಿಯಾ, ಇಲ್ಲಿ ನೋಡಿ ಏನು ಬ್ಯೂಟಿಫುಲ್ ಆಗಿದೆ ವಾರ್ಡ್ರೋಬ್ಸು. ಮಕ್ಕಳಿಗೆ ಕಲರ್ ಅಟ್ರಾಕ್ಷನ್ ಇರಲಿ ಅಂದ್ಬಿಟ್ಟು ಕಲರ್ ಕಾಂಬಿನೇಷನ್ನು ಸೆಲೆಕ್ಟ್ ಮಾಡಿ ಯೂಸ್ ಮಾಡಿದ್ದಾರೆ ಮೆಟೀರಿಯಲ್. ಸೊ ಹಾಗೆ ಒಂದು ಡ್ರೆಸ್ಸಿಂಗ್ ಮಿರರ್ ಕೂಡ ಇದೆ, ಆ್ಯಂಡ್ ದೆನ್ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಇದು ಅಟ್ಯಾಚ್ ವಾಶ್ರೂಮ್ ಈ ಒಂದು ಬೆಡ್ರೂಮ್ಗೆ. ನೋಡಿ ಸೀಲಿಂಗ್ ವರ್ಕ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಸೊ ಬನ್ನಿ ಇವಾಗ ನಾವು ಈ ಬೆಡ್ರೂಮಿಂದ ಹೊರಗಡೆ ಹೋಗಿ ಮುಂದೆ ನೋಡೋಣ. ಸೊ ಬೆಡ್ರೂಮಿಂದ ಹೊರಗಡೆ ಬಂದರೆ ನಿಮ್ಗೆ ಇದು ಸಿಟ್ಔಟ್ ಏರಿಯಾ, ಸಿಟ್ಔಟ್ ಸ್ಪೇಸು. ಸೇಫ್ಟಿಗೆ ಟೋಟಲ್ ಆಗಿ ಎಲ್ಲ ಕಡೆಗೂ ಫುಲ್ ಗ್ರಿಲ್ ಕವರ್ ಮಾಡಿದ್ದಾರೆ. ಈ ಪ್ಲೇಸಲ್ಲಿ ನೀವು ವಾಷಿಂಗ್ ಮಿಷಿನ್ ಇಟ್ಕೋಬೋದು, ವಾಷಿಂಗ್ ಮಿಷಿನ್ನು. ಸೊ ಇಲ್ಲೊಂದು ಬಾಕ್ಸ್ ಪ್ರಾವಿಷನ್ ಮಾಡಿದರೆ, ಇಲ್ಲಿ ಬೇಕಾದ್ರೆ ನೀವು ವಾಷಿಂಗ್ ಮಿಷಿನ್ದು ಡಿಟರ್ಜೆಂಟ್ ಎಲ್ಲ ಇಲ್ಲಿ ಸ್ಟಾಕ್ ಮಾಡ್ಕೋಬೋದು. ಆ್ಯಂಡ್ ದೆನ್ ಹೀಗೆ ಮುಂದೆ ಹೋದರೆ ನಿಮ್ಮಲ್ಲಿ ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕೂಡ ನೋಡಿ ಈ ಥರ ಪ್ರಾವಿಷನಿಂಗ್ ಮಾಡಿದ್ದಾರೆ. ಸೊ ಸೇಫ್ಟಿಗೆ ಎಲ್ಲ ಕಡೆಗೂ ಗ್ರಿಲ್ ಕವರ್ ಮಾಡಿದ್ದಾರೆ. ಇಲ್ಲೊಂದು ಲ್ಯಾಡರ್ ಇದೆ, ಲ್ಯಾಡರ್ ಮುಖಾಂತರ ನಾನು ಟೆರೇಸ್ ಹೋಗ್ತಾ ಇದ್ದೀನಿ. ಇಲ್ಲಿ ಬ್ಯೂಟಿಫುಲ್ ಥಿಂಗ್ ಏನು ಅಂದರೆ ನೋಡಿ, ಟೆರೇಸಿಗೆ ಈ ಥರ ಫುಲ್ಲು ಕವರ್ ಮಾಡಿದ್ದಾರೆ ಗ್ರಿಲ್ ಕವರು, ಮೇಲ್ಗಡೆ ಫೈಬರ್ ಶೀಟ್ ಕವರ್ ಮಾಡಿದ್ದಾರೆ. ಇಲ್ಲೊಂದು ಟವರ್ ಬೋರ್ಡ್ ಕೊಟ್ಟಿದ್ದಾರೆ, ಇದು ಓಪನ್ ಮಾಡಿ ಇದನ್ನು ಸ್ಲೈಡಿಂಗ್ ಕೊಟ್ಟಿದ್ದಾರೆ. ಸ್ಲೈಡ್ ಮಾಡಿದರೆ ನಿಮಗೆ ಇದು ಓಪನ್ ಆಗುತ್ತೆ. ಸೊ ನಾನಿವಾಗ ಓಪನ್ ಆಯಿತು, ಟೆರೇಸ್ಗೆ ಹೋಗ್ತಾ ಇದ್ದೀನಿ ನೋಡಿ. ಟೆರೇಸಲ್ಲಿ ಏನಿಲ್ಲ, ಒಂದು ಸಿಂಟೆಕ್ಸ್ ಟ್ಯಾಂಕ್ ಕೊಟ್ಟಿದ್ದಾರೆ ನೋಡಿದೆ, ಆವಾಗ ಸ್ಲೈಡಿಂಗ್ ಆಗಿದ್ದು. ನೀವು ಯಾವ ಕಡೆಗೆ ಬೇಕಾದ್ರೂ ಸ್ಲೈಡ್ ಮಾಡ್ಬೋದು. ಈವನ್ ಮಳೆ ಬಂದರೂ ಕೂಡ ನಿಮಗೆ ಯಾವುದೇ ನೀರು ಮನೆ ಒಳಗಡೆಗೆ ಬರೋದಿಲ್ಲ, ಬೇಡ ಅಂದಾಗ ಇದನ್ನು ಲಾಕ್ ಮಾಡ್ಬೋದು. ಇದಿಷ್ಟು ಈ ಮನೆ ಡೀಟೇಲ್ಸ್ ಆಯಿತು. ನಾವಿವಾಗ ಗ್ರೌಂಡ್ ಫ್ಲೋರಲ್ಲಿ ಏನಿದೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ.
ಬನ್ನಿ ಫ್ರೆಂಡ್ಸ್, ನಾವಿವಾಗ ಈ ಮನೆ ಗ್ರೌಂಡ್ ಫ್ಲೋರಲ್ಲಿ ಬಂದಿದ್ದೀವಿ. ಗ್ರೌಂಡ್ ಫ್ಲೋರಲ್ಲಿ ಏನಿದೆ ನೋಡೋಣ. ಸೊ ಟೋಟಲಿ ಪಾರ್ಕಿಂಗ್ ಏರಿಯಾ. ಸೊ ಲೆಫ್ಟ್ ಸೈಡಲ್ಲಿ ನೋಡಿ, ನಿಮಗೆ ಈ ಸ್ಟೇರ್ ಕೇಸ್ ಕೆಳಗಡೆ ಒಂದು ಶೂ ರ್ಯಾಕ್ ಮಾಡ್ಕೋಬೋದು, ಆ ಥರ ಸ್ಪೇಸ್ ಇದೆ. ಸದ್ಯ ಮೆಟೀರಿಯಲ್ ಇಟ್ಕೊಂಡಿದ್ದಾರೆ ಸ್ವಲ್ಪ ಏನಾದ್ರು. ಸೊ ಆ್ಯಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಗ್ಯಾಸ್ ಸಿಲಿಂಡರ್ಸ್ ಎಲ್ಲ ಇಲ್ಲಿ ಪ್ಲೇಸ್ ಮಾಡ್ಬೋದು. ಪೈಪ್ ಲೈನಿಂಗ್ ಎಲ್ಲ ಕೂಡ ಆಗಿದೆ ನೋಡಿ. ಇದೆಲ್ಲ ಸ್ಪಾಟ್ ಲೈಟ್ಸ್ ನೋಡ್ತಾ ಇರ್ಬೋದು. ಇವ್ರದೇ ಓನ್ ಬೋರ್ವೆಲ್ ಇದೆ, ಕಾವೇರಿಗೆ ಪ್ರಾವಿಷನಿಂಗ್ ಮಾಡಿದ್ದಾರೆ. ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಕೂಡ ಬರುತ್ತೆ, ಕಾಮನ್ ವಾಶ್ರೂಮ್ ಇದೆ ಇಲ್ಲಿ. ಸೊ ಟೋಟಲ್ ಆಗಿ ಒಂದು ಎರಡು ಕಾರ್ ಪಾರ್ಕ್ ಮಾಡ್ಕೋಬೋದು, ಆ ಥರ ಸ್ಪೇಸಿಯಸ್ ಆಗಿ ಜಾಗ ಇದೆ. ಇಲ್ಲಿ ಬಂದ್ಬಿಟ್ಟು ನೀವು ಏನಾದ್ರು ವೆಹಿಕಲ್ ವಾಶ್ ಮಾಡ್ತೀವಿ ಅಂದರೆ ಇಲ್ಲಿ ಮಾಡ್ಕೋಬೋದು. ಸೊ ಇಲ್ಲಿ ಏನಾದ್ರು ಮೆಟೀರಿಯಲ್ ಇಟ್ಕೊಳ್ಳೋದಕ್ಕೆ ಒಂದು ಬಾಕ್ಸ್ ಕೂಡ ಮಾಡಿದ್ದಾರೆ. ಆ್ಯಂಡ್ ದೆನ್ ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಈ ಸೈಡಲ್ಲಿ ನಿಮಗೆ UPS ಪ್ರಾವಿಷನಿಂಗ್ ಮಾಡಿದ್ದಾರೆ. ಇದು UPS ಪ್ರಾವಿಷನ್ ಪಾಯಿಂಟ್. ಸೊ ನೋಡಿ, ಗ್ರೌಂಡ್ ಫ್ಲೋರಿಂದ ನಿಮಗೆ ಸ್ಟೆಪ್ಸು. ಇಲ್ಲೂ ಕೂಡ ಸೇಮ್ ಗ್ರಾನೈಟ್ ಯೂಸ್ ಮಾಡಿ, ಹೈಲೈಟಿಂಗಿಗೆ ಡಾರ್ಕ್ ಕಲರ್ದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿಂದಲೇ ನಿಮಗೆ ಸ್ಟೈನ್ಲೆಸ್ ಸ್ಟೀಲ್ ರೈಲಿಂಗ್ ಸ್ಟಾರ್ಟ್ ಆಗುತ್ತದೆ ಗ್ರೌಂಡ್ ಫ್ಲೋರಿಂದನೇ. ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೊತ್ತು ಈ ಮನೆ ಡೀಟೇಲ್ಸು. ಇದು ಬಂದ್ಬಿಟ್ಟು ಬನಶಂಕರಿ 6 ಸ್ಟೇಜಲ್ಲಿ ಇರ್ತಕ್ಕಂಥ ಒಂದು ಪ್ರಾಪರ್ಟಿ. ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಮೇನ್ ಡೋರು. ಇದ್ರದ್ದು ಡೈಮೆನ್ಷನ್ ಬಂದ್ಬಿಟ್ಟು 20x30. ಪ್ರೈಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರು ಕೊಟ್ಟಿರ್ತೀವಿ ನಮ್ಮದು. ಸೊ ಯಾರು ಬೇಕಾದ್ರೂ ಸೈಟ್ ವಿಸಿಟ್ ಮಾಡ್ತೀವಿ ಅಂದರೆ ನಂಬರ್ಗೆ ಕಾಲ್ ಮಾಡಿ ಬರ್ಬೋದು, ಡೈರೆಕ್ಟ್ ಓನರ್ ಜೊತೆ ಮೀಟ್ ಮಾಡಿಸ್ತೀವಿ. ಪ್ರೈಸಲ್ಲಿ ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ಸೊ ಇಂಟ್ರೆಸ್ಟೆಡ್ ಪರ್ಸನ್ ಯಾರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ದು ಯಾವ್ದಾದ್ರು ಪ್ರಾಪರ್ಟಿ ಸೇಲ್ ಇದ್ದರೆ ಸೂರು ಪ್ರಾಪರ್ಟಿ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.